ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗದ ವಿನಾಯಕ ಬಡಾವಣೆಯಲ್ಲಿರುವ ಮಾಡೆಲ್ ಬೇಬಿ ಸಿಟಿಂಗ್ನಲ್ಲಿ ಗ್ರಾಜ್ಯುಯೇಷನ್ ಡೇ ಜರುಗಿತು. ದಶಕಗಳಿಂದಲೂ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ನೀಡುತ್ತಾ ಮುನ್ನಡೆಯುತ್ತಿರುವ ಮಾಡೆಲ್ ಬೇಬಿ ಸಿಟಿಂಗ್ ಚಿಣ್ಣರಿಗೆ ಮೌಲ್ಯಯುತ ಶಿಕ್ಷಣ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನು ಕೂಡ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಮಾಡೆಲ್ ಬೇಬಿ ಸಿಟಿಂಗ್ನ ಮುಖ್ಯಸ್ಥೆ ಭಾರತೀಯವರು ಹಲವು ವರ್ಷಗಳಿಂದಲೂ ಕೂಡ ಈ ಸೇವೆಯಲ್ಲಿ ತೊಡಗಿದ್ದು ಪೋಷಕರ ನೆಚ್ಚಿನ ಶಿಕ್ಷಕಿಯಾಗಿದ್ದಾರೆ. ಮಾಡೆಲ್ ಬೇಬಿ ಸಿಟಿಂಗ್ ಕಳಿಸೋದಕ್ಕೆ ತುಂಬ ಖುಷಿಯಾಗಿದೆ. ಮ್ಯಾಮ್ ತುಂಬ ನಮಗೆ ಇನ್ಸ್ಪೈರ್ ಮಾಡ್ತಾರೆ, ಮಕ್ಕಳಿಗೆ ಚೆನ್ನಾಗಿ ಎಲ್ಲ ಹೇಳ್ಕೊಡ್ತಾರೆ. ಮಕ್ಕಳು ತುಂಬ ಧೈರ್ಯವಾಗಿ ಎಲ್ಲರ ಮುಂದೆ ಹೇಳೋಕ್ಕೆ ಇಷ್ಟಪಡ್ತಾರೆ. ಎ ಬಿ ಸಿ ಡಿ ಆಗಿರ್ಬೋದು, ರೈಮ್ಸು ಎಲ್ಲ ತುಂಬ ಮೆಮೊರೈಸ್ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು. ದಿನ ಹೇಳ್ಸೋದ್ರಿಂದ ಮಕ್ಕಳಿಗೆ ಉಚ್ಚಾರಣೆನೂ ಚೆನ್ನಾಗಿ ಬಂದಿದೆ ಮತ್ತು ನೆನಪಿನ ಶಕ್ತಿನೂ ಚೆನ್ನಾಗಾಗಿದೆ ಮಕ್ಕಳಿಗೆ. ಉಷಾ ಅಂತೇಳಿ, ನನ್ನ ಮಗ ಆರವ್ ಅಂತ, 2 ವರ್ಷ 5 ತಿಂಗಳು. ಮಾಡೆಲ್ ಬೇಬಿ ಸಿಟಿಂಗ್ ಭಾರತಿ ಮ್ಯಾಮ್ ಹತ್ರ ಈಗ 4 ತಿಂಗಳಿಂದ ಕಳಿಸ್ತಾ ಇದ್ದೀನಿ. ಮ್ಯಾಮು ಬರೀ ಮಕ್ಕಳಿಗೆ ಒಂದು ಓದ್ಕೊಡೋದು ಅಥವಾ ಅವರ ಒಂದು ಬರೀ ಹೇಳ್ಕೊಡೋದು ಅದಷ್ಟೇ ಅಲ್ಲ, ನಮ್ಮ ಮಕ್ಕಳನ್ನ ನನಗನ್ಸಿಬಿಟ್ಟಿಗೆ ಸುಸಂಸ್ಕೃತವಂತರನ್ನಾಗಿಯೂ ಸಹ ಮಾಡ್ತಾ ಇದ್ದಾರೆ. ಒಂದು ಅಯೋಧ್ಯೆ ರಾಮ ಮಂದಿರ ಓಪನಿಂಗ್ ಇದ್ದಾಗ ಆ ರಾಮನ ಮತ್ತು ಸೀತೆ ಆ ರಾಮಾಯಣಕ್ಕೆ ಸಂಬಂಧಪಟ್ಟಂಥ ವೇಷಭೂಷಣಗಳನ್ನು ಹಾಕ್ಸೋದ್ರಿಂದ ಹಿಡಿದು ಮತ್ತು ರಥಸಪ್ತಮಿ ದಿನ ಸೂರ್ಯ ನಮಸ್ಕಾರ ಅದಂತೂ ತುಂಬ ಚೆನ್ನಾಗಿ ನಮಗೆ ಅನ್ನಿಸ್ತು. ನಮ್ಮ ಮಕ್ಕಳಿಗೆಲ್ಲ ಸೂರ್ಯ ನಮಸ್ಕಾರ ಹೇಳ್ಕೊಟ್ಟು ಸೂರ್ಯ ನಮಸ್ಕಾರ ಮಾಡೋ ಅದನ್ನು ನೋಡಿನೇ ನಮಗೆ ತುಂಬ ಖುಷಿಯಾಯಿತು. ಹೀಗಾಗಿ ಆಮೇಲೆ ಪ್ರತಿಯೊಂದು ಮಕ್ಕಳಿಗೆ ಉಚ್ಚಾರಣೆ, ಒಂದು ಸ್ಟೋರಿ ಟೆಲ್ಲಿಂಗ್ ಆಗಿರ್ಬೋದು, ಪ್ರತಿಯೊಂದನ್ನು ಎಲ್ಲ ಒಂದು ವಯಸ್ಸಿನ ಮಕ್ಕಳಿದ್ದು ಎಲ್ಲ ಮಕ್ಕಳಿಗೂ ಒಂದೇ ರೀತಿಯಾಗಿ ಬೋಧನೆ ಮಾಡಿ ನಮ್ಮ ಮಕ್ಕಳಿಗೆ ತುಂಬ ಚೆನ್ನಾಗಿ ಒಂದು ಆಟ ಪಾಠ ಅವ್ರದ್ದು ಊಟ ಮಾಡೋದ್ರಿಂದ ಹಿಡಿದು ಎಲ್ಲದನ್ನು ಶಿಸ್ತುಬದ್ಧವಾಗಿ ಮ್ಯಾಮ್ ಹೇಳ್ಕೊಡ್ತಾರೆ. ಹೊಸದುರ್ಗದಲ್ಲಿ ಎಲ್ಲಿ ಕೇಳಿದ್ರು ಜಾಸ್ತಿ ಹೇಳೋದು ಮಾಡೆಲ್ ಬೇಬಿ ಸಿಟಿಂಗ್ ಅಂತ. ಇಲ್ಲಿ ಒಳ್ಳೆ ಸಂಸ್ಕೃತಿ ಕೊಡ್ತಾರೆ, ಪೇರೆಂಟ್ಸಿಗೆ ಹೇಗೆ ಮರ್ಯಾದೆ ಕೊಡಬೇಕು ಅನ್ನೋದು, ಮತ್ತು ಪೇರೆಂಟ್ಸ್ಗಿಂತ ಹೆಚ್ಚಾಗಿ ಇಲ್ಲಿನ ಮ್ಯಾಮ್ ಅವರಿಗೆ ಅವ್ರ ಬಗ್ಗೆ ಕಾಳಜಿ ತೋರಿಸ್ತಾರೆ. ಅವರು ಅಳ್ತಾ ಇದ್ರೆ ನಾವೇ ಒಂದೊಂದು ಸತಿ ರೇಗಾಡ್ತೀವಿ, ಆದರೆ ಮ್ಯಾಮು ಆ ಥರ ಒಂದಿನೂ ರೇಗಾಡಲ್ಲ, ಅವರೇ ಎತ್ಕೊಂಡು ಸಮಾಧಾನ ಮಾಡಿ ನೋಡ್ಕೊಳ್ತಾರೆ. ಮತ್ತು ನೀಟ್ನೆಸ್ಸು ಅಷ್ಟೇ, ನಾವು ಮನೇಲಿ ಹೇಗೆ ನಮ್ಮ ಮಕ್ಕಳಿಗೆ ನೀಟಾಗಿ ಇಡ್ತೀವೋ ಹಾಗೆ ಅವರು ಸಹ ನೀಟಾಗಿ ಇಡ್ತಾರೆ. ಈ ಬಾರಿ ನಡೆದ ಗ್ರಾಜ್ಯುಯೇಷನ್ ಡೇನಲ್ಲಿ ಮಕ್ಕಳ ಪೋಷಕರು ಕೂಡ ಭಾಗವಹಿಸಿ ಪುಟಾಣಿಗಳೊಂದಿಗೆ ಸಂಭ್ರಮಿಸಿದರು. ಮತ್ತು ಈ ಬೇಬಿ ಸಿಟಿಂಗ್ ಕೇಂದ್ರದಲ್ಲಿ ನಡೆಯುವ ಆಟ ಪಾಠ ಉಪಚಾರವನ್ನು ಇಲ್ಲಿನ ಮುಖ್ಯಸ್ಥೆ ಭಾರತೀಯವರು ಮಕ್ಕಳೊಂದಿಗೆ ಹೊಂದಿರುವ ಒಡನಾಟದ ಕುರಿತು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ನಮಸ್ತೆ, ನನ್ನ ಹೆಸರು ಭಾರತಿ ಅಂತ. ನಾನು ಇಲ್ಲಿ ವಿನಾಯಕ ಬಡಾವಣೆಯಲ್ಲಿ ಮಾಡೆಲ್ ಬೇಬಿ ಸಿಟಿ ಅಂತ 16 ವರ್ಷದಿಂದ ಪ್ರಾರಂಭ ಮಾಡಿದ್ದೀನಿ. ಅಲ್ಲಿಂದ ಇಲ್ಲಿವರೆಗೂ ತುಂಬ ಚೆನ್ನಾಗಿ ನಡ್ಕೊತಾ ಬಂದಿದೆ. ನಮಗೆ ಇಲ್ಲಿ ಮಕ್ಕಳು ಮತ್ತು ಪೇರೆಂಟ್ಸು ತುಂಬ ಇಷ್ಟಪಟ್ಟು ಬಂದು ಇಲ್ಲಿ ಮಕ್ಕಳಿಗೆ ಸೇರಿಸ್ತಾರೆ. ಕಾರಣ ಒಂದು ಸ್ವಚ್ಛತೆ ಮತ್ತು ಸಮಾಧಾನದಿಂದ ಮಕ್ಕಳನ್ನ ತಾಯಿ ಥರನೇ ನೋಡ್ಕೊಳ್ಳೋವಂಥ ಒಂದು ವ್ಯವಸ್ಥೆ. ಇದು ಪೂರ್ವ ಪ್ರಾಥಮಿಕ ಶಾಲೆ ಅಂತ ಏನು ಎಲ್ಲ ಶಾಲೆಯಲ್ಲಿ ತೆಗಿತಾರಲ್ಲ ಅದೇ ಥರದಲ್ಲಿ ಇದು ಒಂದು ಭಾಗ. ಈ ಭಾಗನ ನಾನು ಭಾಳ ಸ್ವಚ್ಛತೆಯಿಂದ ಏನು ಮಕ್ಕಳಿಗೆ ಕಲಿಬೇಕು ಅನ್ನೋ ಒಂದು ಉತ್ಸಾಹದಲ್ಲಿ ಪೇರೆಂಟ್ಸ್ ಹೇಳಿರ್ತಾರೋ ಆ ಒಂದು ಅವರಿಗೆ ಇನ್ನೂ ಹೆಚ್ಚಿನದಾಗಿ ಕೊಡಬೇಕು ಅನ್ನೋ ಒಂದು ಮನೋದೃಷ್ಟಿಯಿಂದ ನಾನು ಈ ಶಾಲೆನ ಯಾವಾಗ ಸ್ಟಾರ್ಟಿಂಗ್ ಮೊದಲಿನಿಂದನೋ ಮೊದಲ ವರ್ಷದಿಂದನೂ ಏನು ನಮ್ಮ ರೂಲ್ಸ್ಗಳನ್ನ ಹಾಕೊಂಡಿದ್ವಿ ಅದನ್ನೇ ಇನ್ನೂ ಇದುವರೆಗೂ ಪಾಲಿಸ್ತಾ ಬಂದಿದ್ದೀನಿ. ಇದು ಎಲ್ಲೋ ಯಾವುದಕ್ಕೆ ಆಗಲಿ ನನಗೆ ಇನ್ನೂ ಉತ್ಸಾಹ ಕೊಡ್ತಾ ಬಂದಿದೆ ಹೊರತು ಯಾವುದನ್ನೇ ಆಗಲಿ ನನಗೆ ಉತ್ಸಾಹ ಕಮ್ಮಿ ಮಾಡ್ತಾ ಬಂದಿಲ್ಲ. ಇನ್ನೂ ಹೆಚ್ಚು ಹೆಚ್ಚು ಕಲಿಸ್ತಾ ಇರಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿದೆ. ಯಾಕೆಂದರೆ ಈಗಿನ ಜನ್ರೇಷನ್ಗೆ ಹೆಚ್ಚು ಹೆಚ್ಚು ಕಲಿಬೇಕು ಕಲಿಸ್ಬೇಕು ಅನ್ನೋದಿದೆ. ಯಾಕೆಂದರೆ ಇನ್ನು ನಾವೆಲ್ಲ ಚಿಕ್ಕವರಿದ್ದಾಗಿಂದ
ಈ ವಯಸ್ಸಿನಲ್ಲಿ ನಾವು ಏನು ಕಲಿತಾ ಇರಲಿಲ್ಲ, ಆದರೆ ಈಗಿನ ಜನ್ರೇಷನ್ಗೆ ಎಲ್ಲ ಬೇಕು. ಈಗ ಸೈನ್ಸ್ ಇವೆ, ವಿದ್ಯಮಾನಗಳು ತುಂಬ ಮುಂದುವರೆದಿರೋದ್ರಿಂದ ಈಗ 2 ವರ್ಷ 3 ವರ್ಷದ ಮಕ್ಕಳಿಗೆ ಎಷ್ಟೊಂದು ಎಜುಕೇಷನ್ ಇದೆ ಅಂದರೆ ಬುದ್ಧಿಮಟ್ಟನ ನಾವು ಮೀರಿಸಿ ಹೇಳ್ಕೊಡೋ ಅಂಥ ಒಂದು ಕಲಿಕೆ ಕಲಿಬೇಕಾಗಿದೆ. ಆ ಒಂದು ದೃಷ್ಟಿಯಿಂದ ಹಿಡಿದು ಪ್ರತಿಯೊಂದು ಈ ಸ್ಕೂಲಲ್ಲಿ 10 ಬುಕ್ಸ್ ಇದೆ. ಎಲ್ಲ ಬುಕ್ಸ್ಗಳು ಈ ಒಂದು ಪೇರೆಂಟ್ಸ್ ಬಂದಾಗ ಕೇಳ್ತಾರೆ ಈ 10 ಬುಕ್ಸ್ ಮಕ್ಕಳು ಹೆಂಗೆ ಕಲಿತಾರೆ ಅಂತ. ಆದರೆ ಈ ಇಯರ್ ಎಂಡಲ್ಲಿ ಬಂದಾಗ ಅವ್ರಿಗೆ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿ ಕಲ್ತಿರ್ತಾರೆ. ಕಾರಣ ಇದೆ. ಮತ್ತು ಬುಕ್ಸಿಂದ ಅಷ್ಟೇ ಅಲ್ಲ, ಯೋಗ, ಡ್ಯಾನ್ಸು, ಹಾಡು, ವಚನ, ಭಗವದ್ಗೀತೆಗಳು ಪ್ರತಿಯೊಂದನ್ನು ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಬಂದಿದ್ದೀನಿ. ಇದುವರೆಗೂ ನನಗೆ ಯಾವುದೇ ಆಗಲಿ ನನಗೆ ಕಷ್ಟ ಆಗಿದೆ, ಇಷ್ಟು ಮಕ್ಕಳನ್ನ ಹೆಂಗೆ ನೋಡ್ಕೊಳ್ಳೋ, ತಾಯಿನೇ ನೋಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆದರೆ ನನಗೆ ಅದು ಅಷ್ಟು ಮಕ್ಕಳು ನೋಡ್ಕೊಂಡ್ರು ನನಗೆ ಯಾವುದೇ ಒಂದಿಲ್ಲ. ಆ ಮಕ್ಕಳ ಜೊತೆ ಖುಷಿಯಾಗಿ ಕಲಿಸ್ತಾನೇ ಇದ್ದೀನಿ, ಇನ್ನೂ ಕಲಿಸ್ಬೇಕು ಅನ್ನೋ ಉತ್ಸಾಹದಲ್ಲೇ ಇದ್ದೀನಿ. ಇನ್ನೂ ಹೆಚ್ಚು ಹೆಚ್ಚು ಕಲಿಸೋದಕ್ಕೆ ನಾನು ಇಲ್ಲಿ ಸ್ವಚ್ಛತೆಗೆ ಭಾಳ ಇದು ಕೊಡ್ತಾ ಇದ್ದೀನಿ. ಮತ್ತು ಮಕ್ಕಳು ಓನಾಗಿ ಒಂದು ಸ್ಲಿಪ್ಪರ್ ಬಿಡೋದ್ರಿಂದ ಹಿಡಿದು ವಸ್ತುಗಳನ್ನ ಹೆಂಗೆ ಜೋಡಿಸಿ ಇಟ್ಕೋಬೇಕು ಆ ಥರದಲ್ಲಿ ಪ್ರತಿಯೊಂದು ಇಂಚು ಇಂಚಾಗಿ ನಾನು ಅವ್ರಿಗೆ ಕಲಿಸ್ಕೊಡ್ತಾ ಬಂದಿದ್ದೀನಿ. ಪೇರೆಂಟ್ಸಿಗೆ ಮಕ್ಕಳು ಇಂಡಿವಿಜುವಲ್ ಆಗಿ ಅವ್ರವ್ರ ಕೆಲಸಗಳನ್ನ ಅವರೇ ಮಾಡ್ಕೋಬೇಕು ಅಂತ ಆ ಒಂದು ಕಲಿಕೆಗಳನ್ನೆಲ್ಲ ನಾನು ಕಲಿಸ್ಕೊಡ್ತಾ ಬಂದಿದ್ದೀನಿ. ಇದು ಪೇರೆಂಟ್ಸ್ಗೆ ಎಲ್ಲರಿಗೂ ಇಷ್ಟ ಆಗಿದೆ. ಈ ಥರದ್ದೇ ನಾನು ಮುಂದೆ ಮುಂದೆ ಇನ್ನೂ ಹೆಚ್ಚು ಕಲಿಸ್ತಾ ಹೋಗ್ತಾ ಇದ್ದೀನಿ. ಇನ್ನು ಕಲಿಕೆಗಳು ತುಂಬ ಇದೆ ಮಕ್ಕಳಿಗೆ, ಅವಕಾಶಗಳು ಎಲ್ಲ ಈ ವಸ್ತುಗಳ ಜನ ಪಡ್ಕೊಳ್ಳಿ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊಡ್ತೀನಿ. ಮಾಡೆಲ್ ಬೇಬಿ ಸಿಟ್ಟಿಂಗ್ ಕೇಂದ್ರವು ಪೂರ್ವ ಪ್ರಾಥಮಿಕ ಶಿಕ್ಷಣ ಕುರಿತು ಬೆಳಕು ಚೆಲ್ಲುವ ಒಂದು ಶ್ರದ್ಧಾ ಕೇಂದ್ರವಾಗಿದ್ದು ಮಕ್ಕಳಿಗೆ ಬೇಕಾಗಿರುವ ಕಲಿಕಾ ಹಂತದ ವಾತಾವರಣ ಮತ್ತು ಶುಚಿತ್ವಕ್ಕೆ ಹೆಸರಾಗಿದೆ. ಹೊಸದುರ್ಗದಲ್ಲಿ ಮಾಡೆಲ್ ಬೇಬಿ ಸಿಟ್ಟಿಂಗ್ ಅಂತ, ಇಲ್ಲಿನ ಟೀಚರು ಭಾರತಿ ಮ್ಯಾಮ್ ಅಂತಂದು, ಅವರು ತುಂಬ ಚೆನ್ನಾಗಿ ಮಕ್ಕಳುಗಳಿಗೆ ಯಾವ ಥರ ಬೇಸಿಕ್ಕು ಬೇಕು, ಆಮೇಲೆ ಬರೀ ಪಾಠನೇ ಅಷ್ಟೇ ಅಲ್ಲ ಮಕ್ಕಳುಗಳು ಯಾವ ಥರ ಸಿಸ್ಟಮೆಟಿಕಾಗಿ ಇರಬೇಕು, ಆಮೇಲೆ ಯಾವ ಥರ ಸಿಸ್ಟಮೆಟಿಕಾಗಿ ಬೆಳೀಬೇಕು ಅನ್ನೋದನ್ನು ಕೂಡ ಇಲ್ಲಿ ಹೇಳ್ಕೊಡ್ತಾರೆ. ಹಾಗಾಗಿ ಪೇರೆಂಟ್ಸ್ಗಳು ಹೆಚ್ಚಿನ ರೀತಿಯಲ್ಲಿ ಬಂದು ಅಡ್ಮಿಷನ್ ಮಾಡಿಸೋದ್ರಿಂದ ಮಕ್ಕಳುಗಳು ಒಂದು ಸುಸಜ್ಜಿತವಾದ ಮಕ್ಕಳನ್ನ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮ್ಯಾಮ್ ತುಂಬ ಚೆನ್ನಾಗಿ ಮಕ್ಕಳನ್ನ ತಯಾರು ಮಾಡ್ತಾ ಇದ್ದಾರೆ, ಒಳ್ಳೆ ಪ್ರಜೆಗಳಾಗಿ ಹೊರಹೊಮ್ಮಿಸ್ತಾರೆ. ಆದರೂ ಅಷ್ಟು ದುಡ್ಡು ಕಟ್ಟಿ ನಾವು ಸ್ಕೂಲಿಗೆ ಕಳಿಸೋದಕ್ಕಿಂತ ಇಲ್ಲಿ ಮೊದಲು ಬೇಸಿಕ್ಕು ತುಂಬ ಚೆನ್ನಾಗಿದೆ, ತುಂಬ ಖುಷಿಯಾಗುತ್ತೆ. ಮನೆಯಲ್ಲೂ ಅಷ್ಟೇ, ಮಕ್ಕಳು ಎಷ್ಟು ಬೋರ್ಡಾಗಿ ಎಲ್ಲ ಹೇಳ್ತಾ ಇರ್ತಾರೆ, ವಚನಗಳು, ಶ್ಲೋಕ, ಹಾಡುಗಳು ಎಲ್ಲದನ್ನು ಬಯಟ್ ಮಾಡಿದ್ದಾರೆ ಚೆನ್ನಾಗೆ, ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಗ್ತಾ ಇದೆ. ನಾನು ಅಜ್ಜಿಯಾಗಿ, ದೈವಿಕ ಅಜ್ಜಿಯಾಗಿ ತುಂಬ ಖುಷಿ ಪಡ್ತಾ ಇದ್ದೀನಿ. ನಾವು ಸುಮಾರು ಒಂದು 15 ವರ್ಷದ ಹಿಂದೆಯಿಂದ ನಮ್ಮ ಎಲ್ಲ ಮಕ್ಕಳು ಇಲ್ಲೇ ಬರೋದು ಮಾಡೆಲ್ ಬೇಬಿ ಸಿಟ್ಟಿಂಗ್ಗೆ. ಭಾರತಿ ಮೇಡಮ್ ಭಾಳ ಒಳ್ಳೆ ಥರ ಮಕ್ಕಳಿಗೆ ಹ್ಯಾಂಡಲ್ ಮಾಡ್ಕೊತಾರೆ,
ಅವ್ರದ್ದು ಅಳ್ಬೇಕಾದ್ರೇನು ತಾಯಿ ಥರ ನೋಡ್ಕೊತಾರೆ ನಮಗೆಲ್ಲ. ಅಲ್ಲೇ ಪೂರ್ತಿ ಭರೋಸೆ, ನಮ್ಮ ಎಲ್ಲ ಮಕ್ಕಳು ಇಲ್ಲೇ ಓದಿರೋದು, ಬೇರೆ ಕಡೆ ಮತ್ತೆ ಎಲ್ಲೂ ಕಳ್ಸೋಕ್ಕೂ ಆಗಲ್ಲ. ಆ ಥರ ಮ್ಯಾಮ್ ಮಕ್ಕಳಿಗೆ ಹ್ಯಾಂಡಲ್ ಮಾಡ್ಕೊತಾರೆ, ಒಂಥರ ಕ್ಲೀನ್ನೆಸ್ ಆಗಲಿ, ಮಕ್ಕಳಿಗೆ ಊಟ ಮಾಡೋದಾಗಲಿ ಎಲ್ಲವೂ ಚೆನ್ನಾಗಿ ಹೇಳ್ಕೊಡ್ತಾರೆ. ಖುಷಿ ಪಡ್ತೀವಿ ನಾವು ಎಲ್ಲ, ಮತ್ತು ನೆಕ್ಸ್ಟ್ ಬರೋ ಪೇರೆಂಟ್ಸ್ಗೆ ಎಲ್ಲ ಮಾಡಲ್ ಬೇಬಿ ಸಿಟ್ಟಿಂಗ್ಗೆ ಮಕ್ಕಳಿಗೆ ಕಳಿಸಿ ಅಂತ ಎಲ್ಲರ ಹತ್ರ ಕೇಳ್ಕೊತೀವಿ. ಆದರೆ ಈಸ್ಟ್ ಆರ್ ವೆಸ್ಟ್, ಭಾರತಿ ಮೇಡಮ್ ಈಸ್ ಬೆಸ್ಟ್. ಟಿವಿ, ಇದು ನಿಮ್ಮ ಧ್ವನಿ.